ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೇಮ ರೆಸಿಪೀಸ್. ಇವತ್ತು ನಾವು ಈರುಳ್ಳಿ ಚಟ್ನಿ ಮಾಡೋದು ನೋಡ್ಕೊಳ್ಳೋಣ. ನೋಡಿ, ಈ ಚಟ್ನಿ ನೀವು ಒಂದ್ಸಲ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 10 ದಿನದವರೆಗೂ ಬಳಸ್ಕೋಬೋದು. ಓಕೆ, ಮಾಡೋ ವಿಧಾನ. ಮೊದಲು ಪ್ಯಾನ್ ಬಿಸಿ ಮಾಡಿ ಒಂದೇ ಒಂದು ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕ್ತಿದ್ದೀನಿ. ಚೆನ್ನಾಗಿ ಬಿಸಿ ಆದ ನಂತರ 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಡಲೆಬೇಳೆ ಉದ್ದಿನ ಬೇಳೆ ಎರಡೂ ಅಷ್ಟೇ ಚೆನ್ನಾಗಿ ಘಮ ಬರಬೇಕು. ಈ ಚಟ್ನಿನಲ್ಲಿ ಇದೆರಡು ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆದರೆ ನೀಟಾಗಿ ನೀವು ಫ್ರೈ ಮಾಡಬೇಕು. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇದರಲ್ಲಿ 3 ಬ್ಯಾಡಗಿ ಮೆಣಸಿನ್ಕಾಯಿ, 3 ಒಣಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಏನಕ್ಕೆ ಅಂದರೆ ಘಮ ಮತ್ತು ರುಚಿ ಕಲ್ಲರು ಕೊಡುತ್ತೆ. ಅದರಿಂದ ಇದನ್ನು ಸೇರಿಸ್ಕೊಂಡಿದ್ದೀನಿ. ಲೈಟಾಗಿ ಮಿಕ್ಸ್ ಮಾಡಿ 3 ಈರುಳ್ಳಿನ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಈರುಳ್ಳಿ ಚಟ್ನಿ ಅಲ್ವಾ, ಈರುಳ್ಳಿ ಸ್ವಲ್ಪ ಹೆಚ್ಚಿಗೆನೇ ಇರಬೇಕು. ಈರುಳ್ಳಿ ತುಂಬಾ ಏನು ಫ್ರೈ ಮಾಡೋದು ಬೇಡ, ಒಂದು ಅರ್ಧ ಭಾಗದಷ್ಟು ಮಾತ್ರ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಡಿ, ಬೇಗ ಫ್ರೈ ಆಗೋಗುತ್ತೆ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಈಗ ಇದು ಪೂರ್ತಿ ತಣ್ಣಗಾದ ನಂತರ ನಾವು ರುಬ್ಕೊಳ್ಳೋಣ. ಅಷ್ಟರಲ್ಲಿ ಒಂದು ಒಗ್ಗರಣೆನೂ ಹಾಕ್ಕೊಂಬಿಡ್ತೀನಿ. ಒಗ್ಗರಣೆ ಪ್ಯಾನಲ್ಲಿ 1 ಟೀಸ್ಪೂನಷ್ಟು ಎಣ್ಣೆ ಸೇರಿಸಿ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ನಮಗೆ ಚಿಟಪಟ ಅಂತ ಸಿಡಿತಾ ಇದ್ದ ಹಾಗೆಯೇ 1/2 ಟೀಸ್ಪೂನಷ್ಟು ಉದ್ದಿನ ಬೇಳೆ, ಹಾಗೆಯೇ 2 ಕಡ್ಡಿ ಕರಿಬೇವು, ನಂತರ 2 ಒಣಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ನಮ್ಮ ರೆಡಿ ಮಾಡಬೇಕು. ನೋಡಿ, ಇಷ್ಟಾದರೆ ಸಾಕು. ಸೈಡಲ್ಲಿ ಎತ್ತಿಟ್ಟು ರುಬ್ಕೊಂಬಿಡೋಣ. ಮಿಕ್ಸಿ ಜಾರಲ್ಲಿ ನಾವು ಫ್ರೈ ಮಾಡಿಟ್ಟಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸ್ತಾ ಇದ್ದೀನಿ. ಒಲ್ಕಲ್ಲಿದ್ರೆ ಒಲ್ಕಲಲ್ಲಿ ರುಬ್ಕೊಂಬಿಡಿ ಫ್ರೆಂಡ್ಸ್. ಚಟ್ನಿ ಅಂತೂ ತುಂಬ ರುಚಿಯಾಗಿರುತ್ತೆ, ಮತ್ತು ಇನ್ನೂ ಸ್ವಲ್ಪ ದಿನ ಸ್ಟೋರ್ ಮಾಡಿಟ್ಕೊಳ್ಬೋದು. ಇದೆಲ್ಲ ಸೇರಿಸಿದಾಯ್ತಲ್ವಾ. ಈಗ ಇದರಲ್ಲಿ ನಾನು 3 ಅಥವಾ 4 ಎಸ್ಲಷ್ಟು ಬೆಳ್ಳುಳ್ಳಿ, ಹಾಗೆಯೇ 1-2 ಪೀಸಷ್ಟು ಹುಣಸೆ ಹುಳಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಬೇಕು ಅಂದರೆ ಮತ್ತೆ ಸೇರಿಸ್ಬೋದು. 1 ಟೀಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ನೀರನ್ನು ಹಾಕಿ ನಾನು ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಅಂದರೆ ನೀವು ಆಗಿಂದಾಗಲೇ ಒಗ್ಗರಣೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ಬಳಸ್ಕೋಬೇಕು. ಆಗ ತುಂಬ ದಿನ ಇಡ್ಬೋದು, ಹಾಗೆ ರುಚಿಯಾಗೂ ಇರುತ್ತೆ, ಘಮಾನೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ನಾನು ಇಷ್ಟೇ ಇಷ್ಟು ಚಟ್ನಿಗೆ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. ಈ ಚಟ್ನಿ ಅಂತೂ ದೋಸೆ, ಇಡ್ಲಿ, ಬಿಸಿಬಿಸಿ ಮುದ್ದೆ ಮತ್ತು ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಯ್ತಲ್ವಾ? ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ನೋಡಿ, ಹೇಗೆ ಬಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.